ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿ ಅವರು ಉಚಿತ ಅನಾಥಾಶ್ರಮ ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಭೂತ ಪ್ರೇತ ಪಿಶಾಚಿಗಳ ಭಯ ನಿವಾರಣೆ ಮಾಡೋದು ಹೇಗೆ ಅಂತ. ಭೂತ ಪ್ರೇತ ಪಿಶಾಚಿಗಳು ನಮಗೆ ಭಯವನ್ನು ಸೃಷ್ಟಿ ಮಾಡುತ್ತವೆ, ತೊಂದರೆ ಮಾಡೋದಿಲ್ಲ, ಭಯನ ಸೃಷ್ಟಿ ಮಾಡುತ್ತೆ. ಆ ತರ ಸಂದರ್ಭದಲ್ಲಿ ನಮ್ಮ ಜನಗಳು ಏನಾದ್ರು ನರಳ್ತಾ ಇದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಇವತ್ತಿನ ಸಂಚಿಕೆಯಲ್ಲಿ ನನ್ನದೇ ಆದಂತ ರೀತಿಯಲ್ಲಿ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಕಳೆದ ಸಂಚಿಕೆಗಳಲ್ಲಿ ಭೂತ ಪ್ರೇತ ಪಿಶಾಚಿಗಳನ್ನ ಬಾಧೆ ಇದ್ರೆ ಬಿಡಿಸ್ಕೊಳ್ಳೋದು ಹೇಗೆ ಅಂತ ನಾನು ಹೇಳಿದ್ದೆ. ಅದು ಮುದ್ರಾ ಮಂತ್ರ ತಂತ್ರದಿಂದ ಯಂತ್ರಗಳನ್ನು ಹೇಳಿದ್ದೆ, ಯಾವುದು ಯಂತ್ರಗಳನ್ನು ತೋರಿಸಿದ್ದೆ. ಆ ಯಂತ್ರ ಬರೆದು ಬಿಟ್ಟು ಮನೇಲಿ ಇಟ್ಟ ಭೂತ ಪ್ರೇತಗಳು ಬರೋದಿಲ್ಲ ಅಂತೇಳಿ ಯಂತ್ರ ಪ್ರಯೋಗನ ಹೇಳ್ಕೊಟ್ಟಿದ್ದೆ. ಯಾರಿಗೆ ಯಂತ್ರ ಮಾಡೋಕ್ಕಾಗೋದಿಲ್ಲ ಅವರು ಮಂತ್ರ ಮುಖೇನ ಒಂದು ತಂತ್ರ ಮುಖೇನ ಈ ಭಯನ ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನ ಇವತ್ತು ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ಹಲವಾರು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳಿಗೆ ಇದಕ್ಕಿದ್ದಾಗೆ ಭಯ ಬೀಳೋದು, ಬೆಚ್ಚ ಬೀಳೋದು, ಏನೋ ಮಾತಾಡ್ತಾ ಇರೋದು, ಮತ್ತೆ ಯಾರೋ ಏನೋ ನೋಡ್ದಂಗೆ ಆಗ್ತಿದೆ, ಯಾರೋ ಏನೋ ಹೇಳ್ದಂಗೆ ಆಗ್ತಿದೆ, ಮತ್ತೆ ಯಾವುದೋ ನೆರಳು ಪಾಸ್ ಆಯಿತು, ನನಗೆ ಯಾರೋ ಬಂದು ತಳದಂಗೆ ಆಯಿತು ಅಂತೆಲ್ಲ ಹೇಳ್ತಿರ್ತಾರೆ. ಅದು ಸ್ಟೂಡೆಂಟ್ಸಲ್ಲಿ ಇದು ಜಾಸ್ತಿ ಆಗ್ತಿದೆ ಒಂದು. ಎರಡನೇದು, ನಾವು ಈ ಭೂತ ಪ್ರೇತ ಪಿಶಾಚಿಗಳನ್ನ ನಾವು ಯಾರು ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ, ಕೆಲವರು ನೋಡಕ್ಬೋದು, ನೋಡ್ಲಿಲ್ಲ ಅಂದ್ರೆ ಅದು ಮಾಡೋ ಚೇಷ್ಟೆಗಳನ್ನ ನಾವು ಅನುಭವಿಸ್ಬೋದು. ಅನುಭವಿಸೋದೇನು, ರಸ್ತೆಲಿ ಹೋಗ್ತಿರ್ತೀವಿ, ಯಾರೋ ತಳದಂಗೆ ಆಗ್ಬಿಡುತ್ತೆ, ಬಿದ್ದುಬಿಡ್ತೀವಿ. ಮೊನ್ನೆ ಯಾವುದೋ ಒಂದು ಹುಡುಗ ಮತ್ತೆ ಒಂದು ಹುಡುಗಿ ಲವ್ ಮಾಡಿದ್ರಂತೆ, 7 ಅಥವಾ 8 ವರ್ಷ ಲವ್ ಮಾಡಿದ್ದಾರೆ. ಅವ್ರು ಲವ್ ಮಾಡಿಕೊಂಡು ಆರಾಮಾಗಿ ಬಂದ್ರು, ಇನ್ನೇನು ಎಲ್ಲ ಕೆಲಸ ಸಿಕ್ತು, ಸೆಟ್ಲ್ ಆಗಿದ್ದೀವಿ, ಈಗ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ತಂದೆ ತಾಯಿ ಹತ್ರ ಪ್ರಸ್ತಾಪ ಮಾಡಿದ್ದಾರೆ, ನಾವು ಲವ್ ಮಾಡಿದ್ದೀನಿ ಅಂತ ಮಗಳು ಹೇಳಿದಾಳೆ. ಮಗ ಹುಡುಗನೂ ಹೇಳಿದಾನೆ, ಅವ್ರ ಅಪ್ಪ ಮತ್ತು ನಾನು ಲವ್ ಮಾಡಿದ್ದೀನಿ, ನಾವೀಗ 8 ವರ್ಷ ಲವ್ ಮಾಡ್ತೀವಿ, ನಾವು ಮದುವೆ ಮಾಡ್ಕೊಳ್ಬೇಕು ಅಂತ ಅದೇ, ನಮ್ಮನ್ನು ಮದುವೆ ಮಾಡಿಸಿ ಅಂತ. ಹುಡುಗನ ಮನೆ ಕಡೆಯವರು ಏನು ತೊಂದರೆ ಇಲ್ಲ, ಓ ಆಯ್ತು ಬಿಡಪ್ಪ, ನೀನು ಒಪ್ಕೊಂಡಿರೋ ಹುಡುಗಿನ ಮದುವೆ ಮಾಡ್ಸೋಣ ಅಂತ. ಹುಡುಗನ ತಂದೆ ತಾಯಿಗಳು ಹುಡುಗಿ ಮನೆಗೆ ಹೋಗ್ಬಿಟ್ಟು ಕೇಳ್ತಾರೆ, ನಿಮ್ಮ ಹುಡುಗಿನ ನನ್ನ ಮಗ ಲವ್ ಮಾಡಿದಾನೆ 8 ವರ್ಷದಿಂದ, ಮದುವೆ ಮಾಡಿಕೊಡಿ ಅಂತ ಕೇಳಿದಾಗ, ನಿಮ್ದೇ ಬೇರೆ ಜಾತಿ, ನಮ್ದೇ ಬೇರೆ ಜಾತಿ, ನಾವು ತುಂಬಾ ಹೈಟೆಕ್ ಅಲ್ಲಿ ಇದ್ದೀವಿ, ತುಂಬಾ ಶ್ರೀಮಂತರು, ನೀವು ನೋಡೋದು ಇಂಥವ್ರು, ನಿಮ್ ಮಗ ನನ್ನ ಮಗಳನ್ನ ಬಾಳಸ್ತಾನ ಹೀಗೆ ಅಂತ ಬಾಯ್ ಬಂದು ನಂಗೆ ಈ ಆಡಿಸ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಇನ್ನೊಂದು ಸಲ ಹುಡುಗನ ಜೊತೆ ಏನಾರು ಓಡಾಡಿದ್ದು ಲವ್ ಮಾಡ್ತೀನಿ ಅಂತ ಓಡೋದಾದ್ರೆ ನಾನು ಏನಾಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಅಪ್ಪ ಅಮ್ಮ ಬ್ಲಾಕ್ ಮೇಲ್ ಮಾಡಿಬಿಟ್ರು ಮಗಳಿಗೆ. ಅಯ್ಯೋ ನಮ್ಮ ಅಪ್ಪ ಅಮ್ಮ ಸತ್ತೋಗ್ತಾರಲ್ಲ ಅಂದ್ಬಿಟ್ಟು ಏನ್ ಮಾಡಿದಾರೆ ಹುಡುಗಿ, ಬಹಳ ಜಿಕ್ಕುಪ್ಸೆಗೆ ಹೋಗ್ಬಿಟ್ಲು. ಈ ಹುಡುಗನು ಅಷ್ಟು ಅವಳಿಲ್ದೆ ನಾನು ಮದ್ವೆನೆ ಆಗಲ್ಲ ಅಂತ, ಇವನು ಈ ಹುಡುಗಿ ಅವನ್ ಮದ್ವೆ ಆಗ್ತಾನೆ ಯಾರು ಮದ್ವೆ ಆಗಲ್ಲ ಅಂತ ಅಂದು, ಆ ಹುಡುಗನ ಏನ ಮದ್ವೆ ಮಾಡಿದ್ರೆ ನಿನ್ ಕಣ್ ಮುಂದೆನೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಸತ್ತೋಗ್ತೀವಿ ನೋಡು, ನಿನ್ಗೆ ಅಪ್ಪ ಅಮ್ಮ ಮುಂದೆ ಯಾರು ಇರೋದಿಲ್ಲ, ಅದೇನ್ ಮಾಡ್ತೀವೋ ಮಾಡ್ಕೋ, ನೀನು ನಮ್ ಮಾತು ಕೇಳ್ಬೇಕು, ಇಲ್ಲ ನಾವು ಸತ್ತೋಗ್ತೀವಿ, ನೀನ್ ಏನ್ ಬೇಕಾದ್ರೆ ಅವನೇ ಹೋಗಿ ಮದ್ವೆ ಮಾಡ್ಕೋ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟಿದ್ದಾರೆ. ಈಗ ಈ ಸಮಸ್ಯೆನ ಬಗೆಹರಿಸಕ್ಕೆ ಇಬ್ರು ಬಹಳ ಪ್ಲಾನ್ ಮಾಡಿದ್ದಾರೆ. ಪ್ಲಾನ್ ಮಾಡಿಬಿಟ್ಟು ಯೋಚನೆ ಮಾಡಿ ಏನ್ ಮಾಡೋದು, ನಿಮ್ ಮನೇಲಿ ಬಿಡ್ತಾರೆ, ನಮ್ಮಲ್ಲಿ ಜಾತಿ ಅಡ್ಡ ಬಂತು, ಶ್ರೀಮಂತಿಕೆ ಅಡ್ಡ ಬಂತು, ಈಗ ಏನ್ ಮಾಡೋದು ಅಂತೇಳಿ ಇಬ್ರು ಅಂತೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿಬಿಟ್ಟು ವಿಷ ಕುಡಿದು ಬಿಟ್ಟಿದ್ದಾರೆ ಇಬ್ರು. ಆ ಹುಡುಗ ಹುಡುಗಿ ವಿಷ ಕುಡಿದು ಬಿಟ್ಟಿದ್ದಾರೆ. ಕುಡ್ದಾದ ನಂತರ ಏನಾಯ್ತು, ಯಾರಿಗೋ ಗೊತ್ತಾಯ್ತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಡ್ಮಿಟ್ ಮಾಡಿದ್ಮೇಲೆ ಆ ಹುಡುಗ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾನೆ, ಈ ಹುಡುಗಿ ಬದ್ಕೊಂಡ್ಬಿಟ್ಟಿದ್ದಾಳೆ, ಹೆಂಗೋ ಬದುಕಿಸ್ಬಿಟ್ರಿ ಇವರು. ಸೊ ನೀ ಕೊನೆಗೆ ಹುಡುಗಿನ ಹೆಂಗೋ ಒಳ್ಳೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಟ್ರೀಟ್ ಮಾಡಿಸಿ ಏನೋ ಮಾಡಿ ಬಹಳ ಸಾಹಸ ಮಾಡಿ ಆ ಹುಡುಗಿ ಬದುಕಿಸ್ಬಿಟ್ರು, ಈ ಹುಡುಗ ಸತ್ತೇ ಹೋಗ್ಬಿಟ್ಟಿದ್ದಾನೆ. ಕೊನೆಗೆ ಒಂದೇ ಹಾಸ್ಪಿಟಲ್ ಇಬ್ರು ಅಡ್ಮಿಟ್ ಮಾಡಿದ್ದಾರೆ, ಹುಡುಗ ಸತ್ತೋದ, ಹುಡುಗಿ ಬದ್ಕೊಂಬಿಟ್ಲು. ಹುಡುಗಿಗೆ ಈಗ ಅವನು ಓದ್ನಲ್ಲ ಅಂತ ಬಹಳ ಚಿಂತೆ ಶುರುವಾಯಿತು. ಚಿಂತೆ ಶುರುವಾಗಿ ಆಗಿ ಆ ಹುಡುಗಿ ಕೂತಾಗ ಯಾರೋ ಪಕ್ಕದಲ್ಲಿ ಬಂದಂಗೆ ನೆರಳು ಕಾಣತ್ತಂತೆ, ಬಚ್ಚ ಮನೆಗೆ ಹೋದಾಗ ಅವ್ರ ಜೊತೆ ಯಾರೋ ಫಾಲೋ ಮಾಡ್ದಂಗೆ ಆಗತ್ತಂತೆ,
ಕೂತ್ಕೊಂಡು ಏನಾರು ಮಾಡುವಾಗ ಮಲಗಿದ್ದಾಗ ಯಾರೋ ಪಕ್ಕದಲ್ಲಿ ಬಂದು ಮಲಗದಂಗೆ ಆಗತ್ತಂತೆ. ಪಾಪ ಒಳ್ಳೆ ಹುಡುಗ, ಏನು ಹಿಂಸೆ ಕೊಡ್ತಿಲ್ಲ ಅವಳಿಗೆ. ಆದರೆ ಆ ಹುಡುಗಿಗೆ ಒಂದು ರೀತಿ ಸೂಚನೆ ಆಗ್ತಾ ಇದೆ, ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಯಾರೋ ಬಿಡ್ತಾ ಇದ್ದಾರೆ, ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ, ಯಾವುದೋ ಒಂದು ಬ್ಲ್ಯಾಕ್ ನೆರಳು ನನ್ನ ಫಾಲೋ ಮಾಡ್ತಿದೆ ಅನ್ನೋದು. ಯಾರು ಕೇಳಿ, ಏ ನಿಂಗೆ ಹುಚ್ಚು, ಯಾವ ನೆರಳು ಓಡಾಡ್ತಿಲ್ಲ, ನಿಂದೆಲ್ಲ ಭ್ರಮೆ ಅಂತ ಅವ್ರ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲ ಬೈತಾರಂತೆ. ಯಾರು ಹೇಳಿದ್ರು ನಂಬ್ತಾ ಇಲ್ಲ. ಆದರೆ ಅವಳಿಗೆ ಫೀಲ್ ಆಗ್ತಿದೆ. ಹಿಂಗೆ ಬಕ್ಕೊಂಡು ಏನೋ ಕೂತಿದ್ಲಂತೆ, ಯಾರೋ ಬಂದು ಹಿಂಗೆ ಭುಜ ಸವರ್ದಂಗೆ ಆಯ್ತೈತೆ. ಹಿಂಗೆ ಕೂತ್ಕೊಂಡು ಯಾವಾಗಲೋ ಒಂದ್ಸಲ ಏನೋ ಯೋಚನೆ ಮಾಡ್ತಾ ಇದ್ದಾಳೆ. ಹಿಂಗೆ ಪಾಪ ಯಾರೋ ಬಂದು ಹಿಂಗೆ ಭುಜಾನ ಹಿಂಗೆ ಒರೆಸ್ದಂಗೆ, ಹಿಂಗೆ ಉಜ್ಜದಾಗೆ ಮಸಾಜ್ ಮಾಡ್ದಂಗೆ ಆಯ್ತೈತೆ. ತಕ್ಷಣ ಹಿಂಗೆ ತಿರು ನೋಡಿದ್ರೆ ಯಾರು ಇಲ್ವಂತೆ. ರೂಮಲ್ಲಿ ಬಾಗ್ಲಾಕೊಂಡು ನಾ ಕೂತಿದ್ದೀನಿ, ಯಾರೋ ಬಂದು ಮುಟ್ದಂಗೆ ಆಯ್ತಲ್ಲ, ಏನಿದು ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ಯಾರು ಆ ಹುಡುಗನೇ ಸತ್ತೋದ್ನಲ್ಲ, ಪಾಪ ಅವಳು ಇವನಿಂದೆ ಓಡಾಡ್ತಿದ್ದಾನೆ. ಯಾಕಂದ್ರೆ ಯಾಕೆ ಓಡಾಡ್ತಿದ್ದಾನೆ ಅಂದರೆ ಅವನಿಗಿನ್ನೂ ಆಯಸ್ಸಿತ್ತು. ಆಯಸ್ ತುಂಬಕ್ಕೆ ಮುಂಚೆನೇ ವಿಷ ಕೊಟ್ಟು ಸತ್ತೋಗ್ಬಿಟ್ಟ. ನೀನು ಉಳಿದಿರೋ ಆಯಸ್ಸು ಅವನೇನ್ ಮಾಡ್ಬೇಕು, ಈ ತರ ಅಲಿಬೇಕು. ಹಾಗಾಗಿ ಅವನು ಸತ್ರು ಕೂಡ ಈ ಹುಡುಗಿನ ಬಿಡ್ತಾ ಇಲ್ಲ ಅನ್ನೋ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತು. ಆಮೇಲೆ ಅವರೆಲ್ಲ ಏನ್ ಮಾಡಿದ್ರು, ಪ್ರತ್ಯಂಗಿರ ಯಾಗ ಮಾಡಿಸೋರು ಮನೆಯಲ್ಲಿ, ಮತ್ತೆ ಯಾವ್ಯಾವ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ರು ಕೂಡ ಆ ಹುಡುಗನಿಗೆ ಏನು ಎಫೆಕ್ಟ್ ಆಗ್ತಿಲ್ಲ, ಅವನು ಏನು ತೊಂದರೆ ಮಾಡ್ತಿಲ್ಲ. ಅವನು ದೊಡ್ಡ ತರಲೆ ಪರಲೆ ಆಗಿದ್ರೆ ಇವನ ಮೇಲೆ ಏನೋ ಒಂದು ಮಾಡಬಹುದಿತ್ತು. ಅವನು ಕೂಡ ಬಹಳ ಒಳ್ಳೆ ಸಾತ್ವಿಕ ಒಳ್ಳೆ ಹುಡುಗ, ಆದ್ರೂ ಕೂಡ ಅವನು ಮನೆಯೊಳಗೆ ಬರೋದು ಕಮ್ಮಿ ಆಯಿತು. ಪೂಜೆ ಜಪ ಹೋಮ ಎಲ್ಲ ಮಾಡಿದ್ಮೇಲೆ ಅದು ಹುಡುಗಿ ಎಲ್ಲ ಹೊರಗಡೆ ಹೋಗ್ತಿತ್ತು ಅಂದರೆ, ಅಥವಾ ಎಲ್ಲರೂ ಹೋಗಬೇಕು ಅಂದರೆ ಅವಳನ್ನೇ ಫಾಲೋ ಮಾಡ್ತಿತ್ತಂತೆ ಆ ಒಂದು ಛಾಯೆ. ಛಾಯೆ ಅಂದ್ರೇನು ಆ ನೆರಳು. ಹೀಗೆ ಈ ಥರ ಭಯಗಳು ಬಂದಾಗ ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬರುತ್ತದೆ. ಹಾಗೆ ಈ ಒಂದು ಎಕ್ಸಾಂಪಲ್. ಈ ಥರದ್ದು ಬೇಕಾದಷ್ಟಿದೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಟೇಬಲ್ ಪುಸ್ತಕ ಇದ್ರೆ ಪುಸ್ತಕನೇ ಎತ್ಕೊಂಡು ಕೆಳಗೆ ಬಿದ್ದೋಗುತ್ತೆ. ಈ ಥರದಲ್ಲಿ ಹೆಂಗಾಗ್ತಿದೆ, ಭೂತ ಪ್ರೇತಗಳ ಚೇಷ್ಟೆಗಳು. ಹಾಗಾಗಿ ಈ ತರ ಭಯಗಳನ್ನ ಸೃಷ್ಟಿ ಮಾಡುವಂತ ಭೂತ ಪ್ರೇತಗಳ ನಿವಾರಣೆ ಹೆಂಗ್ ಮಾಡ್ಕೊಳ್ಳೋದನ್ನ ಇವತ್ತು ನಾ ತಿಳಿಸಕ್ ಪ್ರಯತ್ನ ಪಡ್ತೀನಿ. ಓಕೆ ಗುರುಜಿ, ಮಾತನಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ಈ ಭೂತ ಪ್ರೇತ ನಿಜವಾಗ್ಲೂ ತೊಂದರೆ ಕೊಡುತ್ತಾ, ತೊಂದರೆ ಕೊಟ್ಟರೆ ಯಾವೆಲ್ಲ ಕಾರಣಗಳಿಗಾಗಿ ತೊಂದರೆ ಕೊಡುತ್ತೆ ಅಂತ? ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಪ್ರೇತಾತ್ಮ, ಅತೃಪ್ತಿ ಆತ್ಮ ತನಗಿಷ್ಟಪಟ್ಟವ್ರ ಜೊತೆ ಹೇಗೆ ಓಡಾಡ್ತಿತ್ತು ಅಂತೇಳಿ. ಕೆಲವ್ರದ್ದು ನಾವು ಈ ಲಾಡ್ಜ್ಗಳಲ್ಲಿ, ಸಿನಿಮಾ ಥಿಯೇಟರ್ಗಳಲ್ಲಿ, ಬಾರು ರೆಸ್ಟೋರೆಂಟ್ಗಳಲ್ಲಿ, ಮತ್ತೆ ಈ ನದಿ ದಡ ಎಲ್ಲಿ ಯಾರು ನೀರು ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೋ ಆ ಜಾಗದಲ್ಲಿ ಕೆಲವು ಪ್ರೇತಾತ್ಮಗಳು ಓಡಾಡ್ತಿರ್ತದೆ. ಮೊನ್ನೆ ಯಾರೊಬ್ರು ಹೇಳ್ತಾ ಇರೋ, ಶ್ರೀರಂಗಪಟ್ಟಣದ ಹತ್ರ ಹೋಗಿ ನದಿ ಸ್ನಾನ ಮಾಡ್ತಿದ್ರಂತೆ. ಸ್ನಾನ ಮಾಡ್ತಿರ್ಬೇಕು, ಬಟ್ಟೆ ಎಲ್ಲ ಇಟ್ಟಿದ್ದಾರೆ, ಅಲ್ಲಿ ಯಾರೂ ಇಲ್ವಂತೆ, ಒಬ್ರು ಇಲ್ಲ, ಒಬ್ರು ಕೂಡ ಅವ್ರ ಕಣ್ಣು ಕಾಣ್ತಿಲ್ಲ. ಆ ಬೆಳಗಿನ ಜಾವ ಹೋಗಿದ್ದಾರೆ, ಸುಮಾರು 6:30-7 ಗಂಟೆಗೆ ಬೆಳಗಿನ ಸ್ನಾನ ಮಾಡಿ ದರ್ಶನ ಮಾಡಬೇಕು ಅಂತ ಹೋಗಿ ಹೋಗಿದ್ದಾರೆ, ಒಬ್ರು ಇಲ್ಲ. ಆದ್ರೆ ಅವ್ರು ಬಟ್ಟೆ ಇಟ್ಟಿದ್ ಮಾತ್ರ ಯಾರು ತಗೊಂಡೋಗಿದ್ದಾರೆ. ಹೆಂಗೆ, ಯಾರು ತಗೊಂಡೋದ್ರು ಅಂತ ನೋಡಿದ್ರೆ ಸುತ್ತಮುತ್ತ ಎಲ್ಲ ನೋಡ್ತಾರೆ. ಜಸ್ಟ್ ಹಿಂಗೆ ಇಟ್ಬಿಟ್ಟು ಬಂದು ಸ್ನಾನ ಮಾಡಿ ಮೇಲೆ ಬರೋಷ್ಟೊಳಗೆ ಬಟ್ಟೆ ಇಲ್ಲ ಅಲ್ಲಿ. ಅಲ್ಲಿ ಯಾರು ಬರೋಕ್ಕೂ ಸಾಧ್ಯ ಇಲ್ಲ ಈ ಹೊತ್ತಿಗೆ ಅಂತ ಅವರು ಆ ಸಮಯಕ್ಕೆ, ಆ ಒಂದು 6:30-7 ಗಂಟೆ ಒಳಗೆ ಬಟ್ಟೆ ಒಗೆಯೋರಾಗ್ಲಿ, ಮಕ್ಕಳಾಗ್ಲಿ, ಬೇರೆಯವರಾಗ್ಲಿ ಯಾರೂ ಇಲ್ಲ. ಆದ್ರೆ ಬಟ್ಟೆ ಇಲ್ಲ, ಎಲ್ಲೋಯ್ತು, ಗಾಳಿಗೆ ತೂರ್ಕೊಂಡು ಹೋಯ್ತಾ ನೋಡಿದ್ರೆ ಗಾಳಿಗೆ. ಯಾಕೆಂದ್ರೆ ಅವ್ರು ಬಟ್ಟೆನ ಇಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಬ್ಯಾಗ್ ಇಟ್ಟೋಗಿದ್ದಾರೆ, ಅದರಿಂದ ಗಾಳಿಗೂ ತೂರ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಆಮೇಲೆ ನೋಡಿದ್ರೆ ಆ ಬಟ್ಟೆ ಎಲ್ಲೋಯ್ತು ನೋಡಿ, ಅವ್ರು ಹಾಗೆ ಒಂದು ಟವಲ್ ಸುತ್ತಕೊಂಡು ಯಾರೋ ತಗೊಂಡಿರೋ ಅಂತ ಸುತ್ತ ನೋಡ್ಕೊಂಬಂದ್ರೆ ಆ ಬಟ್ಟೆ ತಗೊಂಡು ಒಂದು ಮರದ ಮೇಲೆ ನೇತಾಕಿದೆ, ಅದು ಆ ಮರದ ಮೇಲೆ ಇತ್ತಂತದ್ದು. ಆ ಮರದ ಮೇಲೆ ಪ್ಯಾಂಟ್ ಶರ್ಟ್ ಗಾಳಿಗೆ ಹಾರಾಡ್ತಾ ಇತ್ತಂತೆ. ಅರೆ, ಇದ್ಯಾರು ನನ್ನ ಬಟ್ಟೆ ತಗೊಂಡು ಮೇಲೆ ಕಿಟ್ಟಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಬಂತು. ಆಮೇಲೆ ಒಂದು 3/4 ಗಂಟೆ ಆದ್ಮೇಲೆ ಅವ್ರಿಗೂ ಹತ್ತಕ್ಕಾಗಲ್ಲ, ಏನ್ ಮಾಡೋದು, ಬಟ್ಟೆ ಮೇಲಿದೆಯಲ್ಲ, ಹೆಂಗ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾರೋ ಒಬ್ರು, ಒಂದು ಹುಡುಗ, ಸುಮಾರು ಒಂದು 25-35 ವರ್ಷದ ಹುಡುಗ, ಆ ರೋಡಲ್ಲಿ ಹೋಗ್ತಿದ್ದಂತೆ ಸೈಕಲ್ ಅಲ್ಲಿ. ಸೈಕಲ್ ಹೋಗ್ತಿರೋ ನಿಲ್ಲಿಸ್ಬಿಟ್ಟು, ನೋಡಪ್ಪ ನನ್ನ ಬಟ್ಟೆ ಮೇಲಿದೆ, ಯಾರು ಎತ್ತಿಬಿಟ್ಟಿದ್ದಾರೆ, ಇದನ್ನು ತೆಕ್ಕೊಡಪ್ಪ ಅಂತ ಕೇಳಿದಾಗ ಅವ್ರಿಗೆ ಹೇಳ್ತಂತೆ, ನೀವು ಇಲ್ಲಿ ಯಾಕೆ ಬರೋಕೆ ಹೋದ್ರಿ ಸ್ನಾನ ಮಾಡಲಿಕ್ಕೆ, ಈ ಜಾಗದಲ್ಲಿ ಬರೋರಿಗೆಲ್ಲ ಬಟ್ಟೆಗಳು ತೆಗೆದು ಕೊಟ್ಟು ಎತ್ಕೊಂಡು ಹೋಗೋದು, ಬ್ಯಾಗೆ ಪತ್ತೆ ಇಲ್ದಂಗೆ ಆಗ್ಬಿಡುತ್ತೆ, ಏನೇನೋ ಆಗ್ತಿದೆ, ಇಲ್ಲೆಲ್ಲ ಭೂತ ಪ್ರೇತಗಳು ಓಡಾಡೋ ಜಾಗ, ಇಲ್ಲೆಲ್ಲ ನೀವು ಯಾತಕ್ಕೆ ಬಂದ್ರೆ, ನೀವು ಇಲ್ಲೆಲ್ಲ ಬರಬಾರ್ದಾಗಿತ್ತು ಅಂತೇಳಿ ಅವನು. ಯಾಕಂದ್ರೆ ಅವನು ಅದೇ ರೋಡಲ್ಲಿ ದಿನ ಓಡಾಡೋನಂತೆ, ಈ ಥರ ಪರಿಸ್ಥಿತಿ ಬೇಕಾದ್ರೆ ನೋಡಿದ್ದ ಅವನು. ಅಲ್ಲಿರೋರೆಲ್ಲ ಕಂಪ್ಲೇಂಟ್ ಮಾಡಿದ್ರು, ಬಂದಂಥ ಸ್ಥಾನಕ್ಕೆ ಬಂದಂಥ ಜನಗಳೆಲ್ಲ ಈ ಥರ ಇದ್ದಂಥ ಸಂದರ್ಭದಲ್ಲಿ ಅವಾಗ ಗೊತ್ತಾಗತ್ತೆ, ಯಾವ ವ್ಯಕ್ತಿ ಕೇಳು ಮಾಡಕ್ಕೆ ತಗೊಂಡೋಗಿಲ್ಲ, ಆದ್ರೆ ಆ ಬಟ್ಟೆ ಮಾತ್ರ ಮೇಲಿದೆ, ಹೆಂಗೋಯ್ತು, ಇದು ಯಾರು ನಂಬಲ್ಲ, ಏ ಇವೆಲ್ಲ ಸುಳ್ಳು, ಯಾರೋ ಎತ್ಕೊಂಡೋಗಿ ಇಟ್ಬಿಟ್ಟಿದ್ದಾರೆ ಅಂತಾರೆ. ನಾನು ಆಗಲೇ ಹೇಳ್ತಿದ್ದೆ, ಒಂದು ಟೇಬಲ್ ಪುಸ್ತಕ ಇದೆ, ಪುಸ್ತಕ ತನ್ನ ತಾನೇ ಮೂವ್ ಆಗುತ್ತೆ ಟೇಬಲ್ ಮೇಲೆ. ಕೂತ್ಕೊಂಡು ನೋಡ್ತಾ ಇದ್ರೆ
ಪುಸ್ತಕ ಹೆಂಗ್ ಮೂವ್ ಆಗ್ತಿದೆ ನೋಡಿದ್ರೆ ಯಾರೋ ಪುಸ್ತಕ ಅದು ಯಾರೋ ತಗೊಂಡು ಅಲ್ಲಿ ಇಟ್ಟಂಗೆ ಆಗತ್ತಂತೆ. ಇದೆಲ್ಲ ಒಂದು ಸ್ಕೂಲ್ಗೆ ಹೋಗೋ ಹುಡುಗಿ ಬಂದು ಹೇಳುತ್ತೆ, ನಾನು ಟೇಬಲ್ ಮೇಲೆ ಬುಕ್ ಇಟ್ಟರೆ ಮೂವ್ ಆಗುತ್ತೆ ಪುಸ್ತಕ, ನಾನು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡು ಯಾರೋ ಬೆಡ್ಶೀಟ್ ಎಳ್ದಂಗೆ ಆಗುತ್ತೆ, ನಾನೇನೋ ಟಾಯ್ಲೆಟ್ಗೆ ಹೋದರೆ ಸ್ನಾನ ಮನೆಗೆ ಹೋದರೆ ಬಾಲು ತಟ್ತಾರೆ ಯಾರೋ, ಆದ್ರೆ ಯಾರು ಬಂದು ಓಪನ್ ಮಾಡ್ರೆ ಯಾರೂ ಇರಲ್ಲ, ನಂಗೆ ಆ ರೂಮಲ್ಲಿ ಇರೋಕ್ಕೆ ಭಯ, ಅದಕ್ಕೆ ನಾನು ಹಾಸ್ಟೆಲ್ಗೆ ಹೋಗ್ಬೇಕು ಅಂತ ಇದ್ದೀನಿ, ಹಾಸ್ಟೆಲ್ಗೆ ಸೇರಿಸಿ ಅಂದರೆ ದುಡ್ಡು ಕೊಡೋಕ್ಕಾಗಲ್ಲ, ನಮ್ಗೆ ಅಷ್ಟು ಕಟ್ಟೋಕ್ಕಾಗಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಅಂತಾರೆ, ನಾನು ಹಾಸ್ಟೆಲ್ ಯಾಕಂದ್ರೆ ಮನೆಯೊಳಗೆ ಇರೋಕ್ಕೆ ನಂಗೆ ಭಯ ಆಗತ್ತೆ ಅಂತ. ಈ ಇದನ್ನ ನಾನು ಬಹಳ ಕುಲಂಕುಷವಾಗಿ ನೋಡಿದಾಗ ಆ ಹುಡುಗಿ ಅವಳೇನು ಲವ್ ಮಾಡಿಲ್ಲ, ಯಾವುದೋ ಒಂದು ಹುಡುಗ ಅವಳನ್ನ ಪ್ರೀತಿಸ್ತಿದ್ದಂತೆ, ಅವಳು ಗೊತ್ತಿಲ್ಲ ಅವ್ನು ಪ್ರೀತಿಸ್ತಾ ಅಂತ ಹುಡುಗಿ ಗೊತ್ತಿಲ್ಲ, ಬಟ್ ಅವ್ರಿಗೆ ತುಂಬಾ ಇಷ್ಟಪಟ್ಟಿದ್ದು ಅವನು ಒಂದ್ಸಲ ಮನಸ್ಸು ಬಿಚ್ಚಿ ಹೇಳ್ಕೊಂಡಿಲ್ಲ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಕೊನೆಗೆ ಏನಾಯ್ತಂತ, ಅವ್ನು ಹೋಗ್ತಿರ್ಬೇಕಾದ್ರೆ ಟೂ ವೀಲರ್ನಲ್ಲಿ ಹಿಂಗೇನೋ ಟರ್ನ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಟೊಮೆಟೊ ಗಾಡಿಗೆ ಟಚ್ ಆಗಿ ಬಿದ್ದು ಅವನಲ್ಲೇ ಸತ್ತೋಗ್ಬಿಟ್ಟಂತೆ. ಸೊ ಆ ಹುಡುಗನ ಸೋಲು ಈ ಮನೆಯೊಳಗೆ ಓಡಾಡ್ತಾ ಐತೆ ಅಂತ ಹೇಳಿ ಅಂಜನ ಹಾಕಿ ನೋಡಿದಾಗ ಗೊತ್ತಾಯ್ತಿದ್ರು. ಹೀಗೆ ಬಹಳಷ್ಟು ಪ್ರೇತಾತ್ಮಗಳು ಅಂದರೆ ಅತೃಪ್ತ ಆತ್ಮಗಳು ನಮ್ಮ ಗರಿವಿಲ್ದನೆ ಯಾವ್ಯಾವುದೋ ಒಂದು ಇನ್ಸ್ಟೆಂಟ್ಗಳಲ್ಲಿ ನಮಗೆ ಕಾಣಿಸ್ತೇ ಹೋದ್ರೂ ಅದು ಅನುಭವನ ಕೊಡುತ್ತೆ ನಮಗೆ, ಈ ಥರದೆಲ್ಲ ಕೊಟ್ಟಾಗ ಭಯ ಆಗತ್ತೆ. ಅದರಿಂದ ಈ ಎಪಿಸೋಡ್ನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಈ ಭೂತ ಪ್ರೇತ ಪಿಶಾಚಿಗಳ ಭಯ ಬಂಧಿಸೋಂಗೆ ಮಾಡಿದಾಗ ನಾವು ಧೈರ್ಯಗೆಡಬಾರ್ದು, ಹಾಗಿದ್ಮೇಲೆ ನಾವು ಹೆಂಗಿರಬೇಕು, ಆ ಭಯನ ತೆಗೆದಾಕ್ಬೇಕಾದ್ರೆ ಏನು ಮಾಡಬೇಕು. ನಾನೀಗಾಗಲೇ ಯಂತ್ರ ತೋರಿಸಿದ್ದೆ, ಯಂತ್ರ ಬರೆಯೋಕ್ಕಾಗಲಿಲ್ಲ ಅಂದರೆ ನಾವು ಮಾನಸಿಕವಾಗಿ ಮನಸ್ಸಿನಲ್ಲೇ ಮಂತ್ರತಂತ್ರಗಳನ್ನು ನಾವು ಮಾಡ್ತಾ ಇದ್ರೆ ಬಹಳ ಒಳ್ಳೇದು. ಇನ್ನೊಂದು, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ರಾತ್ರಿ ಹೊತ್ತು ಹೊತ್ತು ಇನ್ನೆಲ್ಲೋ ಹೊರಗಡೆ ಹೋಗ್ತಾ ಇರ್ತೀವಿ, ಯಾವ ಜಾಗದಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಹೋಗ್ತಿದ್ದಾಗ ಯಾರೋ ಬಂದು ನಮಗೆ ಬೆಳಕು ಬಂದಂಗಾಗೋದು, ಇದಕ್ಕಿದಾಗ ಪಟ್ಟಂತ ಬೆಂಕಿ ಕೆಂಡ ಬಿದ್ದಂಗಾಗೋದು, ಯಾರೋ ಬರ್ತಿದ್ದಾಗ ನಾವು ಹೋಗ್ತಾ ಇರ್ತೀವಿ ಪ್ರಯಾಣ ಕಾರಲ್ಲಿ ಮಧ್ಯರಾತ್ರಿ ಯಾರೋ ಬೆಳ್ಳು ಬೆಳ್ಳು ಕಾಣುತ್ತೆ ಮತ್ತೆ ಮಾಯ ಆಗಿಬಿಡುತ್ತೆ, ಭಯ ಏನೂ ಮಾಡ್ತಿಲ್ಲ, ಭಯ ಸೃಷ್ಟಿ ಮಾಡ್ತಾ ಇದೆ ಅಷ್ಟೇ. ಆಮೇಲೆ ನಾವು ಏನಾದ್ರು ಕಾರ್ ನಿಲ್ಲಿಸಿದ್ರೆ ಕಾರ್ ಮೇಲೆ ಏನೋ ಒಂದು ಬಂದು ಗಲೀಜು ಎಸ್ತಂಗಿರೋದು, ಯಾರೋ ಎಸ್ತಂಗೆ ಹಾಕಿರೋದು, ಸಗಣಿನೋ ಮಲಬೆಳ್ಳು ಕಾಣುತ್ತೆ ಮತ್ತೆ ಮಾಯ ಆಗಿಬಿಡುತ್ತೆ, ಭಯ ಏನೂ ಮಾಡ್ತಿಲ್ಲ, ಭಯ ಸೃಷ್ಟಿ ಮಾಡ್ತಾ ಇದೆ ಅಷ್ಟೇ. ಆಮೇಲೆ ನಾವು ಏನಾದ್ರು ಕಾರ್ ನಿಲ್ಲಿಸಿದ್ರೆ ಕಾರ್ ಮೇಲೆ ಏನೋ ಒಂದು ಬಂದು ಗಲೀಜು ಎಸ್ತಂಗಿರೋದು, ಯಾರೋ ಎಸ್ತಂಗೆ ಹಾಕಿರೋದು, ಸಗಣಿನೋ ಮಲಾನೋ ಏನೋ ತಂದು ಬಿಸಾಕ್ತಂಗಿರೋದು. ಆಮೇಲೆ ನಾವು ಹೋಗ್ತೀವಿ, ನೀನು ಕಾರಲ್ಲಿ ಹೋಗ್ತಾ ಇದೀವಿ ಮಧ್ಯರಾತ್ರಿ ಅಥವಾ ರಾತ್ರಿ ಹೊತ್ತೆಲ್ಲೋ ಒಂದು ನಿರ್ಜನವಾದ ಪ್ರದೇಶ, ಅಲ್ಲಿ ಹೋಗ್ತಿದಾಗೆ ದಟ್ಟಾರದ ಕಲ್ಲು ಯಾರೋ ಬಿಸ್ತಂಗ ಆಗೋದು, ಕಲ್ಲು ಎಸ್ತಂಗ ಆಗೋದು, ಈ ಥರದ್ದೆಲ್ಲ ಬರುತ್ತೆ. ಇದೆಲ್ಲ ಭಯನ ಸೃಷ್ಟಿ ಮಾಡುತ್ತೆ, ಬಟ್ ಅವನ್ನ ಅಟ್ಯಾಕ್ ಮಾಡಲ್ಲ, ಭಯ ಸೃಷ್ಟಿ ಮಾಡಿ ಆ ಭಯ ಧೈರ್ಯ ಇಲ್ಲ ಅಂದ್ರೆ ಆ ಭಯಕ್ಕೆ ಏನ್ ಮಾಡ್ತಾರೆ, ಡ್ರೈವಿಂಗ್ ಅಲ್ಲಿ ಸ್ಟೇರಿಂಗ್ ಹಿಡ್ತಾ ತಪ್ಪಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಉಂಟು. ಹೀಗೆ ಹಲವಾರು ಭಯಗಳನ್ನ ಸೃಷ್ಟಿ ಮಾಡುತ್ತೆ ಮಾನಸಿಕವಾಗಿ. ಕೆಲವರಿಗೆ ಈ ಭಯ ಏನೋ ಒಂದು ಬಿದ್ದಂಗ ನೋಡಿದ ತಕ್ಷಣ ಜ್ವರ ಬಂದ್ಬಿಟ್ರೆ ತಿಂಗಾನ್ಗಟ್ಲೆ ಜ್ವರದಿಂದ ನಲಬಿಡ್ತಾರೆ, ಒಂದಿನ ಅಲ್ಲ ತಿಂಗಾನ್ಗಟ್ಲೆ, ಅದು ನೋಡಿದ ತಕ್ಷಣ ಚಳಿ ಜ್ವರ ಶುರು ಆಗ್ಬಿಡುತ್ತೆ ಅವ್ರಿಗೆ, ಏನ್ ಚಳಿ ಸಿಕ್ಕಾಬಟ್ಟೆ ಜ್ವರ ಬಂದ್ಬಿಡುತ್ತೆ. ಈ ತರದೊಂದು ಇನ್ಸ್ಟೆಂಟ್, ಅದರಲ್ಲೂ ಮಕ್ಕಳುಗಳಿಗೆ ಈ ತರದ ಏನಾರು ಮಕ್ಕಳಿಗೆ ಬೇಗ ಕಾಣುತ್ತೆ ಈ ತರದೆಲ್ಲ, ಅದು ಹಲ್ಲು ಬಿದ್ದಿರೋ ಮಕ್ಕಳು ಅಲ್ಲೇ ಬಿದ್ದಿರಲ್ಲ ಇನ್ನು 6 ವರ್ಷ 7 ವರ್ಷ ಇರ್ತಲ್ಲ, ಅಂತ ಮಕ್ಕಳಿಗೆ ಈ ಸಿಂಪ್ಟಮ್ಸ್ ಎಲ್ಲ ಬೇಗ ಫೀಲ್ ಆಗುತ್ತೆ. ಆಮೇಲೆ ಆಗ್ತಾನೆ ಮೆಚೂರ್ಡ್ ಆಗಿರ್ತಾರಲ್ಲ ಹೆಣ್ಮಕ್ಳು, ಆ ಬ್ಲೀಡಿಂಗ್ ಆಗೋ ಸಮಯದಲ್ಲಿ ಮತ್ತೆ ಮಂತ್ಲಿ ಮೆನ್ಸಸ್ ಆಗುವಾಗ ಈ ತರದೆಲ್ಲ ಸೂಚನೆಗಳು ಜಾಸ್ತಿ ಆಗತ್ತೆ. ಗಂಡು ಹುಡುಗರು ಮಧ್ಯರಾತ್ರಿ ಮಲಗಿದಾಗ ಅವ್ರಿಗೆ ವಿಚಿತ್ರವಾದಂತಹ ಕನಸುಗಳು ಬರುವಂತದ್ದಾಗ್ಲಿ, ಅಥವಾ ಅವ್ರ ಮೇಲೆ ಬೀಳೋದು, ಅವ್ರು ಮಲಗಿದ್ದಾಗ ಅವ್ರ ಮೇಲೆ ತುಳಿದಂಗೆ ಆಗೋದು, ಈ ತರದೆಲ್ಲ ಮಾಡಿ ಭಯನ ಸೃಷ್ಟಿ ಮಾಡುವಂತ ಒಂದು ಸನ್ನಿವೇಶಗಳು ಬರ್ತದೆ. ಆ ತರ ಸನ್ನಿವೇಶಗಳೇನಾದ್ರೂ ಬಂದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಕಾಪಾಡ್ಕೋಬೇಕು ನಮ್ಮನ್ನ, ಅಯ್ಯೋ ಏನೋ ಬಂತು, ಏನೋ ಹೇಳ್ಕೊಂಡೋಯ್ತು, ಏನೋ ಓಡಾಡ್ದಂಗಾಯ್ತು ಅಂತ ಅನ್ಕೊಂಡ್ಬಿಟ್ಟು ನಾವು ಎದುರಿ ಇನ್ನೊಬ್ರಿಗೆ ಎದುರಿಸೋ ಬದಲು ನಮ್ಮ ಪಾಡ್ ನಾವು ಅದನ್ನ ಯಾರಿಗೂ ತಿಳಿಸ್ತಾರೆ, ಅದನ್ನ ಅಲ್ಲೇ ಅದನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡೋದು ಹೇಗೆ ಅನ್ನೋದನ್ನ ಕಲೆ ಕಲ್ತಿರ್ಬೇಕು. ಇತ್ತೀಚೆಗೆ ಇವೆಲ್ಲ ಜಾಸ್ತಿ ಆಗ್ತಿದೆ, ಇಷ್ಟೊಂದು ಕೇಳಿ ಎಲ್ಲ ಕಡೆ ಸಾವುಗಳು ನೋವುಗಳು ಸಿಕ್ಕಾಬಟ್ಟೆ ಆಕ್ಸಿಡೆಂಟ್ಸ್ ಕೊಲೆಗಳು ಆಗ್ತಿರೋದ್ರಿಂದ ಈ ಭೂತ ಪ್ರೇತಗಳು ಸ್ವ ಇಚ್ಛೆಯಿಂದ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇವೆ. ಹೀಗಾಗಿ ಈ ಒಂದು ಸಿಂಪ್ಟಮ್ಸ್ ಯಾರಲ್ಲಿ ಹೆಚ್ಚೆಚ್ಚಿಗೆ ಭಯ ಕಾಡಿಸ್ತಿದ್ಯೋ, ಈ ತರ ಇದು ಹೀಗೆ ಅಂತ ಹೇಳಕ್ಕಾಗಲ್ಲ, ನನ್ನ ಅನುಭವದನ್ನ ಹೇಳಿದೀನಿ. ಆದ್ರೂ ಎಲ್ಲೋ ಒಂದು ಕಡೆ ಭಯನ ಸೃಷ್ಟಿ ಮಾಡುವಂತ ಸಿಚುಯೇಷನ್ಸ್ ನಮಗೆ ಬಂದಾಗ ಕತ್ಲೆ ಮನೆಗೆ ಹೋಗಿ ಭಯ, ಅಲ್ಲೇನೋ ಬಿತ್ತು ಅಂದ ತಕ್ಷಣ ಅಲ್ಲಿರೋ ಇದೆ ಅಂತ ಎದ್ಕೊಂಡ್ಬಿಡ್ತೀವಿ, ಅಲ್ಲಿ ಏನೂ ಇರಲ್ಲ ಏನೋ ಬಿತ್ತು ಅಂತೇಳಿ, ಹೀಗೆ ಹಲವಾರು ರೀತಿ ಭಯಗಳನ್ನ ದುಗುಡವನ್ನ ಪಡಿಸುವಂತ ಸಂದರ್ಭದಲ್ಲಿ ನಾವ್ ಹೆಂಗೆ ಸ್ಟೇಬಲ್ ಆಗ್ಬೇಕು, ಯಾವ ರೀತಿ ವಿಲ್ ಪವರ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೋಬೇಕು. ಓಕೆ ಗುರುಜಿ, ಮಾತನಾಡೋಣ. ವೀಕ್ಷಕರೇ, ಭೂತ ಮತ್ತು ಪ್ರೇತ ನಿಜವಾಗ್ಲೂ ಬಾಧೆ ಕೊಡುತ್ತಾ ಅನ್ನೋದನ್ನ ತಿಳ್ಕೊಂಡ್ರೆ ಇನ್ನು ಇದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
ಸರಿ ಗುರುಜಿ, ನೀವು ಹೇಳ್ತಾ ಇದ್ರಿ ಭೂತ ಪ್ರೇತಗಳು ಯಾವೆಲ್ಲ ರೀತಿ ತೊಂದರೆ ಕೊಡ್ತವೆ ಅಂತ, ಹಾಗಾದ್ರೆ ಇದಕ್ಕೆ ಯಾವೆಲ್ಲ ರೀತಿ ಪರಿಹಾರಗಳಿವೆ? ಪರಿಹಾರ ಅಂತ ಕೇಳಿದಾಗ ನಾನು ಯಂತ್ರ ಪ್ರಯೋಗ ಈಗಾಗಲೇ ತೋರಿಸಿದ್ದೆ, ಅದಕ್ಕೆ ಮಂತ್ರಗಳೇನು ಹೇಳೋಂಗಿರಲಿಲ್ಲ. ಈಗ ನಾನು ಈ ಮುದ್ರಾ ಮತ್ತೆ ಮಂತ್ರ ಪ್ರಯೋಗನ ತಿಳಿಸಕ್ ಇಷ್ಟಪಡ್ತೀನಿ. ಒಂದು ತಂತ್ರವನ್ನ ನೋಡಿ, ನಾವು ಹಿಂಗೆ ಶಿವಲಿಂಗ ಮುದ್ರೆ ಧಾರಣೆ ಮಾಡಬೇಕು. ಈ ರೀತಿ ಮುದ್ರೆಯನ್ನ ನೋಡಿ, ಇದು ಪತಾಕಾಸ್ತ ಅಂತಾರೆ, ಹಾಗೆ ಶಿಖರ ಮುದ್ರೆಯನ್ನ ಇಟ್ಕೊಂಡು ಈ ರೀತಿ ನಾವು ನಮ್ಮ ಎದೆ ಮುಂದೆ ಇಟ್ಕೊಂಡು ಕೂತಾಗ ಇದು ಶಿವಲಿಂಗ ಮುದ್ರಾ ಅಂತ ಕರೀತಾರೆ. ಈ ಮುದ್ರೆನ ಧಾರಣೆ ಮಾಡಿ ಉತ್ತರಕ್ಕೆ ಮುಖ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾವು ಮನಸ್ಸಲ್ಲೇ ಮಂತ್ರ ಜಪ ಮಾಡಬೇಕು. ಓಂ ನಮೋ ಭಗವತೆ ರುದ್ರಾಯ ಶೂಲಪಾಣಿಯೇ ಪಿಶಾಚಾಧಿಪತಯೇ ವೇಷಾಯ ಕೃಷ್ಣ ಪಿಂಗಲಾಯ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ಶೂಲಪಾಣಿಯೇ ಪಿಶಾಚಾಧಿಪತಿಗೆ ವೇಷಾಯ ಕೃಷ್ಣ ಪಿಂಗಳಾಯ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ಶೂಲಪಾಣಿಯೇ ಪಿಶಾಚಾಧಿಪತಯೇ ವೇಷಾಯ ಕೃಷ್ಣ ಪಿಂಗಳಾಯ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ಶೂಲಪಾಣಿಯೇ ಪಿಶಾಚಾಧಿಪತಯೇ ವೇಷಾಯ ಅನ್ನೋ ಮಂತ್ರನ ಹೇಳ್ತಾ ಹೇಳ್ತಾ ನಾವು ಹಾಗೆ ಕೂತಿದ್ರೆ ಆ ಥರದ ಏನಾದ್ರು ನಮ್ಮ ವೈಬ್ರೇಷನ್ಸ್ ನಮ್ಮ ಹಾರೋಸ್ಕೋಪ್ ಬರ್ತಿತ್ತು ಅಂದ್ರೆ ನಿಧಾನವಾಗಿ ಹೊಟ್ಟೋಗ್ಬಿಡುತ್ತೆ. ಇದು ಮುದ್ರಾ ಮಂತ್ರ. ಈ ತಂತ್ರ ಒಂದಿದೆ, ನಮಗೆ ಮುದ್ರೆ ಮಾಡೋಕ್ಕಾಗಲ್ಲ, ಮಂತ್ರ ಹೇಳಕ್ಕಾಗಲ್ಲ ಅಂದ್ರೆ ತಂತ್ರ ಪ್ರಯೋಗ ಮಾಡಬಹುದು. ಒಂದು ವೈಟ್ ಶೀಟ್ ತಗೊಳ್ಳೋದು, ಇದ್ಲು ಸೌದೆ ಇದ್ಲು ತಗೊಂಡ್ಬಿಟ್ಟು ಆ ಇದ್ಲಿನಲ್ಲಿ ಈ ಮಂತ್ರವನ್ನು ಬರೀಬೇಕು. ಈ ಮಂತ್ರವನ್ನು ಬರೆದ್ಬಿಟ್ಟು ಜೋಬು ಇಟ್ಕೊಂಡ್ಬಿಟ್ರೆ ಗೊತ್ತಾಯ್ತಾ, ಆ ಮಂತ್ರ ಶಕ್ತಿ ಆ ಇದ್ಲಲ್ಲಿ ಬರೆದಿರೋ ಶಕ್ತಿಯಿಂದ ನಮ್ಗೆ ಯಾವುದೇ ರೀತಿ ಮಲಗಿದ್ದಾಗ ಬೆಡ್ಶೀಟ್ ಕೆಳ್ದಂಗಾಗೋದು, ಮೇಲ್ ಬಿದ್ದಂಗಾಗೋದು, ಯಾರೋ ನೆರಳು ಓಡಾಡ್ದಂಗಾಗೋದು, ಈ ತರದೆಲ್ಲ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಅದಕ್ಕೆ ಈ ಮಂತ್ರವನ್ನ ಬ್ಯಾಹಟ್ ಮಾಡಿಬಿಟ್ಟು ಮನಸ್ಸಲ್ಲಿ ಆಗಾಗ ಜಪ ಮಾಡ್ತೀರ ಮಲಗುವಾಗ ಕೂತಾಗ ನಮಗೆ ಬರೋದಿಲ್ಲ ಈ ಪೀಡೆಗಳು. ಓಂ ನಮೋ ಭಗವತೆ ರುದ್ರಾಯ ಶೂಲಪಾಣಿನೇ ಪಿಶಾಚಾಧಿಪತೆಗೆ, ಪಿಶಾಚಿಗಳಿಗೆ ಅಧಿಪತಿಯಾದಂತ ಈ ಶೂಲಪಾಣಿ, ವೇಷಾಯ ಕೃಷ್ಣ ಪಿಂಗಳಾಯ ಸ್ವಾಹ ಅನ್ನೋ ಮಂತ್ರನ ಈ ಹೇಳ್ತಾ ಇದ್ರೆ ನಮ್ಗೆ ಯಾವುದೇ ರೀತಿ ನೆಗೆಟಿವ್ ವೈಬ್ರೇಷನ್ ಆಗಿ ನೆಗೆಟಿವ್ ಎನರ್ಜಿ ನಮಗೆ ಟಚ್ ಮಾಡಲ್ಲ, ಫೀಲ್ ಆಗಕ್ ಬಿಡೋದಿಲ್ಲ. ಇದು ಒಂದು. ಮತ್ತೆ ಈ ಪೇಪರ್ ಮೇಲೆ ಇದ್ಲಲ್ಲಿ ಬರೆದು ಬಿಟ್ಟಿದ್ದನ್ನ ಹಾಗೆ ನಾವು ಜೋಬಲ್ಲೋ ವ್ಯಾನಿಟಿ ಬಾಗಲ್ಲೋ ಪರ್ಸ್ ಅಲ್ಲೋ ಎಲ್ಲೋ ಒಂದ್ ಕಡೆ ಇಟ್ಕೊಂಡು ಅಥವಾ ವೆಹಿಕಲ್ ಅಲ್ಲೂ ಇಟ್ಬಿಡ್ಬೋದು. ಇದನ್ನ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಈ ಮಂತ್ರನ ವೆಹಿಕಲ್ ಅಲ್ಲಿ ಇಟ್ಟು ಕೂಡ ವೆಹಿಕಲ್ ಗೆ ಯಾವ ರೀತಿ ಡ್ಯಾಮೇಜ್ ಆಗಕ್ ಬಿಡೋದಿಲ್ಲ ಭೂತಾಪೇತಗಳಿಂದ. ಅದು ಒಂದು ಮಾಡಬಹುದು ಅಂತ ಇದೊಂದು ತಂತ್ರ ಹೇಳ್ತಾರೆ. ಸರಿ ಗುರುಜಿ, ಇನ್ನು ಇದೇ ತಿಂಗಳು 27, 28, 29 ತಾರೀಕು ನೀವು ಬ್ಲಾಕ್ ಮ್ಯಾಜಿಕ್ ಕ್ಲಾಸ್ ನಡೆಸ್ತಿದ್ದೀರಾ, ಈ ಕ್ಲಾಸ್ ಬಗ್ಗೆ ಮಾಹಿತಿ ತಿಳಿಸಿಕೊಡಿ. ಇದೇ ತಿಂಗಳು 27, 28, 29 ಮೂರು ದಿವಸ ಮೈಸೂರಿನಲ್ಲಿ ಈ ಬ್ಲಾಕ್ ಮ್ಯಾಜಿಕ್ ತೆಗೆಯೋದೇಗೆ ಅನ್ನೋದ್ರದೊಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ಮೂರಿಂದಲೇ ಎರಡು ದಿನ ಬೇಸಿಕ್, ಇನ್ನೊಂದು ದಿನ ಅಡ್ವಾನ್ಸ್ ಅಂತ ಕೋರ್ಸ್ ಮಾಡಿ ಒಂದು ವಿಶೇಷವಾದಂತಹ ಕೋರ್ಸ್ ಅನ್ನ ರಚನೆ ಮಾಡಿ ನಾನು ಇದನ್ನ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಈ ವಿದ್ಯೆ ಇಡೀ ಜಗತ್ತಿನಲ್ಲಿ ಯಾವ ಯೂನಿವರ್ಸಿಟಿ ಯಾವ ಸ್ಕೂಲು ಯಾವ ಕಾಲೇಜು ಅಥವಾ ಯಾವುದೇ ಪಂಡಿತರು ಕೂಡ ಹೇಳ್ಕೊಡೋದಿಲ್ಲ, ಯಾಕಂದ್ರೆ ಇದೊಂಥ ರಹಸ್ಯಕರವಾದದ್ದು ಮತ್ತು ಬಹಳ ಗಂಭೀರವಾದಂತಹ ವಿದ್ಯೆ. ಯಾಕಂದ್ರೆ ಇದನ್ನ ಹೇಳ್ಕೊಟ್ರೆ ಎಲ್ಲಿ ಕಲ್ತ್ಕೊಂಡ್ಬಿಡ್ತಾರೋ ಅಂತ ಒಂದು ಜಲಸ್ಸು ಕೂಡ ಹೊಟ್ಟೆಕಿಚ್ಚು ಇರುತ್ತೆ. ಈ ತರ ಇರೋದ್ರಿಂದ ನಾನು ಈ ಮೂರು ದಿನದಲ್ಲಿ ಬ್ಲಾಕ್ ಮ್ಯಾಜಿಕ್ ಅಂದ್ರೇನು, ವೈಟ್ ಮ್ಯಾಜಿಕ್ ಅಂದ್ರೇನು, ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಎಷ್ಟು ವೆರೈಟಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ, ಯಾವ್ಯಾವ ವೆರೈಟಿ ಬ್ಲಾಕ್ ಮ್ಯಾಜಿಕ್ ಮಾಡಿದಾಗ ನಮ್ಮ ಶರೀರ ಮನಸ್ಸಿಗೆ ಬಾಡಿಗೆಲ್ಲ ಎಫೆಕ್ಟ್ ಆಗುತ್ತೆ, ಹೋಲ್ ಬಾಡಿಗೂ ಮಾಡಬಹುದು, ಇಲ್ಲ ಬರೀ ಬ್ರೈನ್ಗೆ ಮಾಡಬಹುದು, ಇಲ್ಲ ಬರೀ ಶರೀರಕ್ಕೆ ಮಾಡಬಹುದು. ಈ ತರ ಮಾಡಿದಂತ ಸಂದರ್ಭದಲ್ಲಿ ನಾವು ಪ್ರತಿ ರೆಕಗ್ನೈಸ್ ಮಾಡಿ ಅದನ್ನ ತೆಗೆದಾಕೋದು ಹೇಗೆ ಅನ್ನೋದನ್ನ ಬಹಳ ವಿಶೇಷವಾಗಿ 15 ಮಂತ್ರಗಳಿಂದ ಮಂತ್ರ ದೀಕ್ಷೆ ಮತ್ತೆ ತಾಂತ್ರಿಕ ದೀಕ್ಷೆ ಶಾಸ್ತ್ರೋಕ್ತವಾಗಿ ಅಥರ್ವ ವೇದದ ಆಧಾರದ ಮೇಲೆ ಈ ಕ್ಲಾಸ್ ಅಲ್ಲಿ ನಾನು ದೀಕ್ಷೆ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಹ್ಯೂಮನ್ ಎನಾಟಮಿ ಮತ್ತೆ ಫಿಸಿಯಾಲಜಿ ಈ ಎರಡನ್ನು ಮರ್ಜ್ ಮಾಡಿ ಮಾಟ ಮಂತ್ರಗಳು ಹೇಗೆ ನಮ್ಮ ಮನುಷ್ಯನ ಶರೀರಕ್ಕೆ ತಟ್ಟುತ್ತೆ, ಶರೀರದ ಸರ್ವಾಂಗಗಳನ್ನು ಬಂಧನ ಮಾಡೋದು ಹೆಂಗೆ, ಮತ್ತೆ ಸ್ತಂಭನ ಸೇದೋಗೋದು ಮಾಡೋದು, ಅಲ್ಲಾಡದೆ ಇರೋ ತರ ಮಾಡಿಬಿಡೋದು, ಈ ತರದೆಲ್ಲ ಮಾಡಿದಾಗ ಅದನ್ನು ಪತ್ತೆ ಹಚ್ಚೋದು ಹೇಗೆ ಅನ್ನೋದು ಕೂಡ ಈ ಕ್ಲಾಸ್ ಅಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ಮ ಶರೀರದ 108 ಮರ್ಮ ಪಾಯಿಂಟ್ಸ್ ಇದೆ, ಆ 108 ಮರ್ಮ ಪಾಯಿಂಟ್ಸ್ ಅಲ್ಲಿ 61 ಮರ್ಮ ಪಾಯಿಂಟ್ಸ್ ಗಳು ಬಹಳ ವಿಶೇಷವಾದದ್ದು. ಪ್ರತಿಯೊಂದು ಮರ್ಮ ಪಾಯಿಂಟ್ಸ್ ಅಲ್ಲೂ ಕೂಡ ನಮ್ಮ ಪೂರ್ವಜನ್ಮದ ಶಾಪ ಪಾಪಗಳು, ನಮ್ಮ ಗೋತ್ರದಲ್ಲಿರತಕ್ಕಂತಹ ಶಾಪ ಪಾಪಗಳು ಮತ್ತೆ ಈ ಜನ್ಮದ ದುಷ್ಟಿದೋಷಗಳು ಮತ್ತೆ ನಾವು ಮಾಡಿದಂತ ಕೆಟ್ಟ ಕೆಟ್ಟ ವ್ಯವಹಾರಗಳು ಏನೇನು ಮಾಡಿದ್ರು ಅದೆಲ್ಲ ನೆಗೆಟಿವ್ ಎನರ್ಜಿ ಈ ಮರ್ಮ ಪಾಯಿಂಟ್ಸ್ ಸ್ಟೋರ್ ಆಗ್ತಾ ಹೋಗ್ತಾ ಇರುತ್ತದೆ. ಒಂದಿನ ಅದು ಇದ್ದಕ್ಕಿದ್ದಾಗೆ ಅಧಿಕವಾಗಿ ಬಿಡುತ್ತೆ. ಅದರಲ್ಲೂ ಈ ಬ್ಲಾಕ್ ಮ್ಯಾಜಿಕ್ ಏನಾದ್ರು ಮಾಡಿದ್ರೆ
ಕೆಲವು ಬ್ಲಾಕ್ ಮ್ಯಾಜಿಕ್ ಕೆಲವು ಮರ್ಮಾ ಪಾಯಿಂಟ್ಸ್ ಎಲ್ಲ ಸೆಟಲ್ ಆಗಿಬಿಟ್ಟಿರ್ತದೆ. ಅದು ತೆಗಿಯೋವರೆಗೂ ಯಾವ ಔಷಧಿ ಕೊಟ್ಟರು ಕ್ಯೂರ್ ಮಾಡೋಕ್ಕಾಗಲ್ಲ, ಯಾವ ದೇವ್ರ ಪೂಜೆ ಮಾಡಿದ್ರು ಹೋಗಲ್ಲ ಅದು. ಆದ್ರಿಂದ ಮರ್ಮಾ ಪಾಯಿಂಟ್ಸ್ ಅಲ್ಲಿ ಇರತಕ್ಕಂಥ ನೆಗೆಟಿವ್ ಏನಿದೆ ತೆಗಿಯೋದು ಹೇಗೆ ಅನ್ನೋದು ಕೂಡ ಈ ಕ್ಲಾಸಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಉಣ್ಮೇಲೆ ಮಾಡಿದಂಥ ಬ್ಲಾಕ್ ಮ್ಯಾಜಿಕ್ ಹೆಂಗಾಗುತ್ತೆ, ಅಮಾವಾಸ್ಯ ದಿವಸ ಮಾಡಿದ್ರೆ ಬ್ಲಾಕ್ ಮ್ಯಾಜಿಕ್ ಹೆಂಗಾಗುತ್ತೆ, ಯಾರು ಬ್ಲಾಕ್ ಮ್ಯಾಜಿಕ್ ನಮಗೆ ಮಾಡಿದ್ದಾರೆ ಅನ್ನೋದು ಕೂಡ ಪತ್ತೆ ಹಚ್ಚಿಬಿಡ್ಬೋದು. ಆ ಥರದ ಕೆಲವು ತಂತ್ರಗಳೆಲ್ಲ ಇದೆ. ಅದಕ್ಕೆ ನಮ್ಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಯಿತು ಅಂದರೆ ನಮ್ಗೆ ಈಸಿ, ಅದು ಏನು ಮಾಡ್ಬೋದು ಅಂತ ಮುಂದೆ ಡಿಸಿಷನ್ ತಗೋಬೋದು. ಹೀಗಾಗಿ ಈ ಒಂದು ವಿದ್ಯೆಯನ್ನು ನಾನು ಪ್ರತಿಯೊಬ್ಬರು ಮನೆಯಲ್ಲೊಬ್ಬರು ಕಲಿಬೇಕು ಅಂತ ಆಸೆ. ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕನಿರ್ಬೋದು, ಎಲ್ಲರೂ ಇಂಜಿನಿಯರು, ಡಾಕ್ಟ್ರು, ಲಾಯರು, ಹೀಗೆಲ್ಲ ಮಾಡಿಸ್ತಾರೆ. ಆದರೆ ಒಬ್ಬ ಮಾಂತ್ರಿಕ ತಾಂತ್ರಿಕನ ಯಾಕೆ ನಮ್ಮ ಮನೇಲಿ ಯಾಕೆ ಮಾಡಿಸ್ತಾ ಇಲ್ಲ, ಯಾಕಂದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಬರೋ ಇನ್ನು ಮುಂದೆ ಇನ್ನೊಂದು 1.5 ವರ್ಷ ಆದಮೇಲೆ ಇಡೀ ಜಗತ್ತಲ್ಲಿ ಈ ಬ್ಲಾಕ್ ಮ್ಯಾಜಿಕ್ ಒಂದು ಹಾವಳಿ ಜಾಸ್ತಿ ಆಗಿಬಿಡುತ್ತೆ. 50-100ಗೆಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ ಕೆಲವು ತರಲೆ ಜನಗಳು. ಮತ್ತು ಎಷ್ಟೋ ಜನದ ಭವಿಷ್ಯನ ಹಾಳು ಮಾಡಿದ್ದಾರೆ, ಅದು ಉದ್ಯೋಗದಲ್ಲೇ ಆಗಿರ್ಬೋದು, ವ್ಯಾಪಾರದಲ್ಲೇ ಆಗಿರ್ಬೋದು, ಸಂಸಾರದಲ್ಲೇ ಆಗಿರ್ಬೋದು, ಅವ್ರ ಎಜುಕೇಷನಲ್ಲೇ ಆಗಿರ್ಬೋದು. ಈ ಬ್ಲಾಕ್ ಮ್ಯಾಜಿಕ್ನಿಂದ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ, ಭಾಳ ಭಾಳ ತೊಂದರೆ ಕೊಟ್ಟಿದ್ದಾರೆ ಈ ಬ್ಲಾಕ್ ಮ್ಯಾಜಿಕ್ ಮಾಡಿ ಮಾಡಿ. ಹಿಂದೆ ಅದನ್ನೆಲ್ಲ ಪರಿಹರಿಸಬೇಕು ಅಂದರೆ ಯಾವ ಡಾಕ್ಟ್ರು ಯಾವ್ದು ಹೋದರೂ ಪರಿಹಾರ ಆಗೋದಿಲ್ಲ. ಆದ್ದರಿಂದ ಈ ಥರ ಒಂದು ಸಮಸ್ಯೆಗಳಲ್ಲಿ ಹೋರಾಟ ಮಾಡ್ತಿರುವಂಥ ಜನಗಳು ಯಾಕೆ ಇದನ್ನು ಒಂದು ಕಲ್ತ್ಕೋಬಾರ್ದು ಅಂತೇಳಿ ಈ ವಿದ್ಯೆಯನ್ನು ನಾನು ಈ 3 ದಿನ ವರ್ಕ್ಶಾಪಲ್ಲಿ ಕಲಿಸಿಕೊಟ್ಟಿದ್ದೀನಿ. ಇದು ಮೈಸೂರಿನಲ್ಲಿ ಇದೇ ಥರ ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಸದ್ಯಕ್ಕೆ ಈಗ ಮೈಸೂರಿನಲ್ಲಿ ಶುರು ಮಾಡಿದ್ದೀನಿ. ಆಸಕ್ತಿ ಇರುವಂಥವರು ಇದು ಕೋರ್ಸ್ ಸೇರ್ಕೋಬಹುದು. ಯಾಕೆಂದರೆ ಇದೊಂದು ತೆಗ್ಸಕ್ಕಿಂತ ಬ್ಲಾಕ್ ಮ್ಯಾಜಿಕ್ ತೆಗ್ಸಕ್ಕಿಂತ ಎಷ್ಟೋ 1,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ನಡೀತಿರೋ ರೋಗಗಳನ್ನ ಕ್ಯೂರ್ ಮಾಡಲಿಕ್ಕೆ ಅಂತ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ 1,00,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅಷ್ಟು ಲಕ್ಷಗಟ್ಟಲೆ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಬಂದಿರುವಂತ ರೋಗ ನಿವಾರಣೆ ಮಾಡಲಿಕ್ಕೆ ಹೊರಟಿರೋರು ಆ ಮಂತ್ರವಾದ ಈ ಮಂತ್ರವಾದಿಂದ ದುಡ್ಡು ಕೊಟ್ಟು ಎಲ್ಲ ಕಳ್ಕೊಂಡಿರುವಂಥವ್ರು, ನೀವೇ ಯಾಕೆ ಒಂದು ವಿದ್ಯೆ ಇದನ್ನ ಅಲ್ಲಿಗೆಲ್ಲ ಇನ್ವೆಸ್ಟ್ ಮಾಡೋ ದುಡ್ಡನ್ನ, ನೀವು ಒಂದು ವಿದ್ಯೆ ಕಲ್ತಿದ್ದೇ ಆದರೆ ನಿಮಗೆ ನೀವೇ ಓನರ್, ನಿಮಗೆ ನೀವೇ ತಗೋಬಹುದು, ನಿಮ್ಮ ಮನೆಯವ್ರಿಗೆ ನೀವು ತೆಗಿಬಹುದು, ಇನ್ನೊಬ್ರು ನೀವು ತೆಗಿಬಹುದು. ಅದರಿಂದ ಈ ಒಂದು ವಿದ್ಯೆ ಕಲೀಲಿ ಅನ್ನೋ ಒಂದು ಆಸೆಯಿಂದ ಈ ಒಂದು ಕೋರ್ಸ್ ಅನ್ನ ನಾನು ಈ ತಿಂಗಳು 27, 28, 29 ತಾರೀಕು ಮೈಸೂರಿನಲ್ಲಿ ಮಾಡ್ತಾ ಇದ್ದೀನಿ. ಅದರಿಂದ ಈ ಒಂದು ವಿಶೇಷವಾದಂತಹ ವಿದ್ಯೆ ಮನೆಗೊಬ್ರು ಕಲ್ತರೆ ಸಾಕಂತೆ ಈ ನಮ್ಮನ್ನೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಅದೇ ಮನೆಗೊಬ್ಬ ವೈದ್ಯ ಇದ್ದಂಗೆ ಒಂದೊಬ್ಬ ಮಾಂತ್ರಿಕನಿರ್ಬೇಕು, ಇದ್ದಾಗ ಡಾಕ್ಟರ್ ಕೆಲವು ಆಗದೇ ಇರುವಂತದನ್ನ ಕ್ಯೂರ್ ಮಾಡಬಹುದು ಅನ್ನೋ ಒಂದು ಸಂಕಲ್ಪದ ಮೇಲೆ ಈ ಕ್ಲಾಸ್ ನಡೆಸ್ತಾ ಇದ್ದೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭೂತ ಪ್ರೇತ ಬಾಧೆ ಬಗ್ಗೆ ತಿಳಿಸಿಕೊಟ್ರಿ, ಹಾಗೆ ವರ್ಕ್ಶಾಪ್ ಬಗ್ಗೆ ಕೂಡ ತಿಳಿಸಿಕೊಟ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.